ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲ್ಯಾಕ್ ಬಂದು ರಿಲಯನ್ಸ್ ಅವ್ರ ಫ್ಯಾಷನ್ ಫ್ಯಾಕ್ಟ್ರಿಲಿ ಆಫರ್ ಹಾಕಿದ್ದಾರೆ. ಇದು ಬಂದು 30 ಫಸ್ಟು ಅಂದರೆ ಇವತ್ತಿಂದ ನಾಳೆವರೆಗೂ ಮಾತ್ರ ಇದು ಆಫರ್ ಇದೆ. ಏನಂದರೆ ನಾವು 5,000 ಎಷ್ಟು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. 5,000 ಮೇಲೆ ಪರ್ಚೇಸ್ ಮಾಡಿದ್ರೆ ಬರೀ ಪೇ ಮಾಡೋಕ್ಕೆ ಮಾತ್ರ 2,000 ಮಾತ್ರ ಪೇ ಮಾಡೋಕ್ಕೆ, ಪ್ಲಸ್ 1,000 ಗಿಫ್ಟ್ ವೌಚರ್ ಕೂಡ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಅವರು ಗಿಫ್ಟ್ಸ್ ಕೂಡ ಕೊಡ್ತಾರೆ, ಲೈಕ್ ಪಿಲ್ಲೋ ಆಗಲಿ, ಏನಾದ್ರು ಕುಷನ್ ಸೆಟ್ ಆಗಲಿ, ಇಲ್ಲಾಂದರೆ ಬೆಡ್ ಸೆಟ್ ಆಗಲಿ, ಆ ಥರ ಕೊಡ್ತಾರೆ. ಸೊ ಇದು ಮುಂಚೆ ಇದು ಬಂದು ವಿ ಐ ಪಿ ಪಾಸ್ ಅಂದರೆ 5,000 ನಾವು ಏನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಅಲ್ಲಿ ಪೇ ಮಾಡೋಕ್ಕೆ ಮಾತ್ರ ಬರೀ 2,000 ಮಾತ್ರ. ಸೊ ನಾನು ಮೊನ್ನೆ ರಿಜಿಸ್ಟರ್ ಮಾಡಿದ್ದೆ, ಇದು ಬಂದು ನಂಬರ್ ಇತ್ತು ಅವರು ರಿಜಿಸ್ಟರ್ ಮಾಡೋದು, ನಾನು ನಂಬರ್ ಕೆಳಗೆ ಹಾಕಿರ್ತೀನಿ. ಸೊ ನಾನು ಮೊನ್ನೆ ರಿಜಿಸ್ಟರ್ ಮಾಡಿದರೆ ನಿನ್ನೆ ಬಂದು ಅದರ ವಿ ಐ ಪಿ ಪಾಸ್ ಕೋಡ್ ಬಂದಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಪರ್ಚೇಸ್ ಮಾಡೋಕ್ಕೆ, ನೋಡೋಣಪ್ಪ ಹೆಂಗೆ ಯಾವ ಥರ ಅಂತ. ನಾನು ಅಲ್ಲೋಗಿ ವೀಡಿಯೋ ಮಾಡ್ತೀನಿ ನಿಮಗೆ. ಗಾಯ್ಸ್, ಈಗ ನಾನು ಬಂದಿರೋದು ಬಂದು ಮಹಾದೇವಪುರದಲ್ಲಿರೋದು ಫ್ಯಾಷನ್ ಫ್ಯಾಕ್ಟ್ರಿ. ಇದು ಇದು ನೋಡಿ, ನಾನು ಮಾಲ್ ಆಫ್ ಫಿಶಲ್ಲಿ ಇದೇ ತೊಗೋಬೇಕು ಅಂತ ಕೂತ್ಕೊಂಡೆ, ಲಾಸ್ಟಿಗೆ ಒಂದೇ ತೊಗೊಬಂದಿದ್ದು. ಇದು ನೋಡಿ ಆಫರ್ ಹಾಕಿರೋದು. ಈ ಶರ್ಟೆಲ್ಲ ನಾರ್ಮಲ್ ಟೈಮಲ್ಲಿ ಬಂದು 799-899 ಇರುತ್ತೆ, ಈಗ ಬಂದು ಆಫರಲ್ಲಿ 399 ಹಾಕಿದ್ದಾರೆ. ಆಫರ್ ಹೆಂಗೆ ಅಂದರೆ, ನೀವು 5,000 ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಬರೀ ಪೇ ಮಾಡೋಕ್ಕೆ 2,000 ಮಾತ್ರ. ಬಟ್ ಪ್ಯಾಂಟೆಲ್ಲ ಒಂದು ಸ್ವಲ್ಪ ರೇಟ್ ಇತ್ತು, 2,500-3,500 ಇತ್ತು, ಅದಕ್ಕೆ ನಾನು ಅದ್ರ ಕಡೆ ಹೋಗಿಲ್ಲ. ಮೈನ್ ಬೇಕಾಗಿದ್ದು ನನಗೆ ಆಫೀಸಿಗೆ ಶರ್ಟ್ ಬೇಕಾಗಿತ್ತು, ಮತ್ತು ಹೊರಗಡೆ ಮತ್ತಿಲ್ಲ ವ್ಲಾಗ್ ಮಾಡೋಕ್ಕೆ ಶರ್ಟ್ಗಳು ಬೇಕಿತ್ತು. ಸೊ ಅದಕ್ಕೋಸ್ಕರ ಶರ್ಟ್ಗಳು ತೊಗೊಂಡೆ ಮೇಯ್ನಾಗಿ. ಅದು ಈಗ ನ್ಯೂ ಇಯರ್ ಶರ್ಟ್ಗಳು ಬರುತ್ತೆ, ಗೋವಾ ಶರ್ಟ್ಗಂತೂ ಸಖತ್ತು ಚಂದ ಒಂಥರ. ನನಗೆ ಲಾಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾದಲ್ಲಿ ತೊಗೊಂಡಿದ್ದೆ. ಬಟ್ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ, ಬಟ್ ಅಷ್ಟೇನಿಲ್ಲ. ಬಟ್ ನಾರ್ಮಲ್ ಟೈಮಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಆಫರ್ ಇದು. ನಾನೇನು ಅಂದ್ಕೊಂಡಿದ್ದೆ ಒಂದೊಂದು ಶರ್ಟು 3,000-4,000 ಹಾಕಿರ್ತಾರೆ ಅಂದ್ಕೊಂಡೆ, ಬಟ್ ಇಲ್ಲ, ನಾರ್ಮಲ್ ಡೇ ಇರೋ ಪ್ರೈಸೇ ಹಾಕಿದ್ದಾರೆ. ಬಟ್ ಒಳ್ಳೆ ಕೊನೋಡಿ, ಇದೆಲ್ಲ ಒಳ್ಳೆ ಕ್ವಾಲಿಟಿ ಶರ್ಟ್ಗಳಿದು. ಇದು ಆಫರಲ್ಲಿ ಬಂದ್ಬಿಟ್ಟು 1,500 ಇತ್ತು, ನಾರ್ಮಲ್ ಡೇಸಲ್ಲಿ 2,600. ಅದು ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ನೋಡಿ ಇದೆಲ್ಲ 1,499. ಬಟ್ ನನಗೆ ಎಮ್ ಆರ್ ಪಿ ನಾ ಈಗ ಆಫರಲ್ಲಿ ಬಂದು 999 ಸಿಕ್ತು ಟೋಟಲ್. ಈ ಥರದ್ದು ಒಂದು ಫಾರ್ಮಲ್ ಒಂದು ಶರ್ಟ್ ತೊಗೊಂಡೆ, ಪ್ಲಸ್ಸು ಕ್ಯಾಶುವಲ್ ವೇರ್ಸು ಟೋಟಲ್ 4 ಟೋಟಲ್ 6 ಸಿಕ್ತು. ಟೋಟಲ್ ಬಂದು ನನಗೆ ಶರ್ಟ್ಗಳು ಬಂದಿದ್ದು 8 ಶರ್ಟ್ಗಳು ಬಂದಿದೆ. ಗಾಯ್ಸ್, ಡ್ರೆಸ್ಸಿಂಗ್ ರೂಮ್ ನೋಡಿ, ಫುಲ್ಲು ಡ್ರೆಸ್ಸಿಂಗ್ ರೂಮ್ ಫುಲ್ಲು ಡ್ರೆಸ್ಗಳು ತುಂಬಿಸಿಟ್ಬಿಟ್ಟಿದ್ದಾರೆ. ಎಲ್ಲ ಏನು ಮಾಡ್ತಾರೆ, ಹಾಕ್ತಾರೆ, ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ, ವಾಪಸ್ ತೊಗೊಂಡೋಗಿ ಇಡಲ್ಲ. ಅದಕ್ಕೆ ಸಖತ್ ಸುಮಾರು ಬಟ್ಟೆಗಳು ಇಟ್ಬಿಟ್ಟಿದ್ದಾರೆ. ಈಗ ಯಾರ್ಯಾರು ಯೂಸ್ ಮಾಡ್ತಾರೆ ತೊಗೊಂಡು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ, ಮತ್ತೆ ಇದು ಮಾಡಲ್ಲ. ಒಬ್ಬೊಬ್ಬರು ಏನು ಮಾಡ್ತಾರೆ, ಈ 10 ಜೊತೆಗೆ ತರ್ತಾರೆ, 10 ಜೊತೆಗೆ ತೊಗೊಂಬಂದು 10 ಜೊತೆನೇ ಹಾಕ್ಬಿಟ್ಟು ಟ್ರಯಲ್ ಮಾಡ್ತಾರೆ, ಸೆಟ್ ಆಗಿಲ್ಲ. ಅಲ್ಲಿ ಟ್ರೈ ಮಾಡ್ತಿದ್ರೆ ಎಲ್ಲಾದು ಟ್ರೈ ಮಾಡೋಣ ಅನಿಸುತ್ತೆ, ಆ ಥರ ಶರ್ಟ್ಗಳು ಎಲ್ಲಾದು ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿದೆ. ಬಟ್ ನಾವು ಹಾಕ್ತಾ ಹೋದ್ರೆ ಬಿಲ್ಲು ಹಂಗೆ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ನಾನು ಕರೆಕ್ಟು ಸೆಲೆಕ್ಷನ್ ಆಗಿ 5 ಶರ್ಟ್ ತೊಗೊಂಡೆ, ಅದರಲ್ಲಿ ಸೆಲೆಕ್ಟ್ ಮಾಡಿ ನಾನು ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದೀನಿ ಇದೇ ನಾರ್ಮಲ್ ಟೈಮಲ್ಲಿ ಬಂದರೆ ಮಾತ್ರ ನಿಮಗೆ ಹೆಂಗಿದ್ರು ಒಂದು 8,000-9,000 ಮಾಡೇ ಮಾಡ್ತಾರೆ. ಬೆವರು ಫುಲ್ ಸುಸ್ತಾಗುತ್ತೆ, ಸಖತ್ ರಶ್ಶು ಮಾತ್ರ ಬಟ್ಟೆ ಹುಡ್ಕೋಷ್ಟೊಳಗೆ ಸಖತ್ ಸುಸ್ತಾಗೋಯ್ತು ನೋಡಿ. ಎಷ್ಟೊಂದು ಜನ ಎಷ್ಟೊಂದು ಬಂದ್ಬಿಟ್ಟೆ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟೆ, ಬೇರೆ ಯಾವುದು ಚೆನ್ನಾಗಿಲ್ಲ ಅನ್ನೋಷ್ಟು ಬಿಟ್ಟು. ಒಳ್ಳೆ ಯೂನಿಫಾರ್ಮ್ ಇದ್ದಂಗಿದೆ ಕೂಡ. ಈಗ ನಾನು ತೊಗೊಂಡ್ರೆ ಬಂತು, ಇದು 4 ನಾನು ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ, ಬೆಸ್ಟ್ ನನಗೆ ಇಷ್ಟ ಆಗಿದ್ದು. ಇದು ಮಾತ್ರ ತುಂಬ ಇಷ್ಟ ಆಯಿತು, ಬ್ಲೂ ಕಲರ್ ಮಾತ್ರ. ನೋಡೋಣ ಪೇಮೆಂಟ್ ಮಾಡಿಸ್ತೀನಿ, ಎಷ್ಟು ಬರುತ್ತೆ ಅಂತ ನಿಮಗೆ ಹೇಳ್ತೀನಂತೆ, ಎಷ್ಟು ಪೇಮೆಂಟ್ ಆಗುತ್ತೆ ಈ 4 ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಟೋಟಲ್ ಆಯಿತು, ಫ್ಯಾಷನ್ ಸ್ಟಾಪಿಂಗ್ ಮುಗೀತು. ನಾನು ಹೇಳ್ತೀನಿ ಇಷ್ಟ ಆಗಿಲ್ಲ ಅದು, ಅದಕ್ಕೆ ಚೇಂಜ್ ಮಾಡಿದೆ ನೋಡಿದ್ದು. ಈಗ ಯಾಕೋ ಅಷ್ಟು ಸೆಟ್ ಆಗಿಲ್ಲ, ಅದಕ್ಕೋಸ್ಕರ ಈಗ ಏನಾಯ್ತು ಇತ್ತು ಬೆದರ್ಸ್ ಟೈಪು. ಚೆನ್ನಾಗಿದೆ, ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೋದು ಇನ್ನೂ ಸುಮಾರು. ಈ ಥರ ಎಲ್ಲ ಚೆನ್ನಾಗಿದೆ, ಬದಿಗೆ 3 ಬಿಲ್ ಆಯಿತು. ನಾನು 3 ತೊಗೊಂಡಿದ್ದೀನಿ, ಇದನ್ನು ತೊಗೊಂಡಿದ್ದೀನಿ, ಚೆನ್ನಾಗಿದೆ ಇದೊಂದು. ಮತ್ತೆ
ನೋಡ್ತಿದ್ದೆ. ಇದೊಂದು ಆಮೇಲೆ ಇದೊಂದು ಕೂಡ ತಗೊಂಡೆ. ಎಷ್ಟೊಂದು ತಗೊಂಡೆ ಈಗ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಬಟ್ಟೆ ತಗೊಂಡಿದ್ದೀನಿ. ಸಾಕು, ಬಿಲ್ ಮಾಡ್ಸೋಕೆ ಹೋಗೋದಷ್ಟೇ. ಇಲ್ಲೇ ಸುಸ್ತು ಆಗೋಯ್ತು. ಎಷ್ಟೊಂದು ಬಟ್ಟೆಗಳ ರಾಶಿಗಳು ನೋಡಿಸ್ಕೊಂಡು ಚೇಂಜ್ ಮಾಡಿ ಚೇಂಜ್ ಮಾಡಿಸೋ ರಾಶಿ ಸರ್ದಟ್ಟಿ ಕೊಡೋಣ. ಸಾಕು, ನಾನು ಅನ್ಕೊಂಡಿದ್ದೆ ಶನಿವಾರ ಅಲ್ವಾ, ಶನಿವಾರ ಮುಗಿಸ್ಬಿಟ್ಟು ಯಾರು ಬರಲ್ಲ, ಎಲ್ಲ ಭಾನುವಾರನೇ ಬರೋದು. ಸೊ ಆರಾಮ್ಸೆ ಹೋಗ್ಬಿಟ್ಟು ನಾವು ಇವತ್ತೇ ನೈಟೇ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ನಾನು ಹೊರಟಿದ್ದು. ಅಲ್ಲಿ ನೋಡಿದ್ರೆ ಅರ್ಧ ಶೋರೂಮ್ ಅರ್ಧದಿಂದನೇ ಕ್ಯೂ ನಿಂತ್ಕೊಬಿಟ್ಟಿದ್ದಾರೆ ಎಲ್ಲ ಆಲ್ಮೋಸ್ಟು. ಸಂಡೇ ಅಂತೂ ನಾಳೆ ಅಂತೂ ಕೇಳೋದೆ ಬೇಡ, ಬೆಳಗ್ಗೆ 10 ಗಂಟೆಯಿಂದನೇ ಬಂದ್ಬಿಡ್ತಾರೆ. ಅದು ಬೇರೆ ಬೆಡ್ಶೀಟ್ ಬೇರೆ ಖಾಲಿಯಾಗಿದೆ, ಅದಕ್ಕೆ ಬೇರೆ ಸಖತ್ ಜಗಳ. ಯಾಕಂದ್ರೆ ಅವರು ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಇನ್ನು ನಾನು ಹೋಗಿ ಎಲ್ಲಿಂದ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋದು ನೋಡಿ ಎಷ್ಟು ಜನ. ಈ ಆಫರ್ ಬಂದು ಶೂಗೆಲ್ಲ ಕೊಟ್ಟಿಲ್ಲ, ಶೂ ಮತ್ತು ಸ್ಯಾಂಡಲ್ಸಿಗೆಲ್ಲ ಕೊಟ್ಟಿಲ್ಲ. ಇದಕ್ಕೆ ಸ್ಯಾಂಡಲ್ಸಿಗೆ ಬಂದುಬಿಟ್ಟು ನಿಮಗೆ 60% ಆಫರ್ ಅಂತ ಹಾಕಿದ್ದಾರೆ. ಈಗ 5,000 ಆಫರ್ ಬಂದು ಬರೀ ನಿಮಗೆ ಡ್ರೆಸ್ಸಿಂಗ್ ಮಾತ್ರ, ಲೈಕ್ ಶರ್ಟ್ ಆಗಲಿ ಜಾಕೆಟ್ ಆಗಲಿ ವುಮೆನ್ಸ್ ವೇರ್ ಮೆನ್ಸ್ ವೇರ್ ಇಷ್ಟಕ್ಕೆ ಮಾತ್ರ ಅವ್ರು ಆಫರ್ ಹಾಕಿರೋದು. ಇನ್ನು ಶೂ ಆಗಲಿ ಬೇರೆ ಏನು ಐಟಮಿಗೂ ಅವ್ರು ಆಫರ್ ಕೊಟ್ಟಿಲ್ಲ ನೋಡಿ. ಎಷ್ಟು ಜನ, ಸುಮಾರು ಜನ 6 ಗಂಟೆಯಿಂದನೇ ಮುಂದೆ ಕ್ಯೂ ನಿಂತಿದ್ದಾರೆ, 6-7 ಗಂಟೆಯಿಂದ. ಆದರೂ ಮುಂದೆನೇ ಹೋಗ್ತಲ್ಲ, ಅಷ್ಟೊಂದು ಕ್ಯೂ ಇದೆ. ಅದು ಬೇರೆ ಕೌಂಟ್ರ್ ಬೇರೆ, ಒಂದೇ ಒಂದು ಕೌಂಟ್ರ್ ಇದೆ. ಅದಕ್ಕೆ ಇದು ಬಂದು ಇವತ್ತು ನಾಳೆ ಆಫರ್ ಇದೆ, ಪ್ಲಸ್ ಆಮೇಲೆ ಮತ್ತೆ 4, 5, 6ಗೆ ಮತ್ತೆ ಆಫರ್ ಬಿಟ್ಟಿದೆ. ಸುಮಾರು ಜನ ಒಳ್ಳೆ ಫಿಲಮ್ಗಳಲ್ಲಿ ಕೂರ್ತಾರಲ್ಲ ಮೆಟ್ಲಲ್ಲಿ, ಆ ಥರ ಎಲ್ಲ ಲೈನಾಗಿ ಕೂತ್ಕೊಬಿಟ್ಟಿದ್ದಾರೆ. ಸೊ ಒಬ್ಬೊಬ್ರು ಬಂದ್ಬಿಟ್ಟು ಕೇಳ್ತೀನಿ, 6 ಗಂಟೆಯಿಂದನೇ ಬಂದು ಕೂತ್ಕೊಂಬಿಟ್ಟಿದ್ದಾರೆ ಮೆಟ್ಲಲ್ಲಿ, ಯಾಕಂದರೆ ಅವ್ರು ಮುಂದೆನೇ ಹೋಗ್ತಲ್ಲ ಲೈನು. ಸೊ ತುಂಬ ಜನ 5 ಗಂಟೆಗೆ ಶಾಪಿಂಗ್ ಬಂದವರು ಬಿಲ್ಲಿಂಗಿಗೆ ಬಂದ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಬಿಟ್ಟಿದ್ದಾರೆ. ಅಂದರೆ ಈ ಬಿಲ್ಲಿಂಗ್ ಒಬ್ಬರು ಮಾತ್ರ ಓಕೆ, ಈಗ 4 ಜನ ಬಂದರೆ ಫ್ಯಾಮಿಲಿ ಒಬ್ಬರು ಮಾತ್ರ ಬಿಲ್ಲಿಂಗ್ ಮಾಡಿಸ್ಬೇಕು, ಇನ್ನು 3 ಜನ ಸುಮ್ಮನೆ ಕೂರ್ಬೇಕು. ಅದಕ್ಕೋಸ್ಕರ ಎಲ್ಲ ಹೋಗಿ ಮೆಟ್ಲಲ್ಲಿ ಕುತ್ಕೊಂಬಿಟ್ಟಿದ್ದಾರೆ ಫುಲ್ಲು, ಎಲ್ಲ ರಶ್ಶು. ಇಲ್ಲೋ ಸ್ಟಾಕ್ಗಳು ಬರ್ತಾನೇ ಇದೆ, ಯಾಕಂದರೆ ಸಖತ್ ಜನ ಆಗ್ತಾನೆ ಇದ್ದಾರೆ. ಬೆಡ್ಶೀಟ್ ಬಂದ್ಬಿಟ್ಟು ನಿಮಗೆ 6 ಗಂಟೆಗೆ ಖಾಲಿ ಆಗಿಬಿಡ್ತಂತೆ, ಅದಕ್ಕೆ ಜಗಳ. ಈಗ ಬರೀ ಕೊಡ್ತಿರೋದು ಪಿಲ್ಲೋ ಮಾತ್ರ, ಈಗ ನಮಗೂ ಅದೇ ಪಿಲ್ಲೋನೇ ಕೊಡೋದೀಗ, ನೋಡೋಣ ಎಷ್ಟಾಗುತ್ತೆ ಅದು. ಫ್ಯಾಷನ್ ಫ್ಯಾಕ್ಟ್ರಿ ರಿಲಯನ್ಸ್ ಅವ್ರದ್ದು, ನಿಮಗೆ ಮಹಾದೇವಪುರ ಮೆಟ್ರೋ ಸ್ಟೇಷನ್ ದಾಟಿದ ತಕ್ಷಣ ಸಿಗುತ್ತೆ, ಬಟ್ ಇಲ್ಲಿ ಮಾತ್ರ ಇಲ್ಲ, ಮಲ್ಲೇಶ್ವರಮ್ಮು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ರಾಜಾಜಿನಗರ ಆ ಕಡೆ ಎಲ್ಲನೂ ಇದೆ ಫ್ಯಾಷನ್ ಫ್ಯಾಕ್ಟ್ರಿ. ನಿಮಗೆ ನಿಯರ್ ಬೈ ಇಲ್ಲಿದೆ, ಅಲ್ಲಿ ಹೋಗಿ ವಿಸಿಟ್. ರೂಮಿ ಬಂದಾಯಿತು. ಎಷ್ಟು ಗಂಟೆಗೆ? ನಾನು 8:30 ಓದೋನು, ಈಗ ಟೈಮ್ ಬಂದು 11 ಗಂಟೆ ಆಗೋಯ್ತು. ಕ್ಯೂವಲ್ಲಿ ನಿಂತವಾಗ ಸಖತ್ತು. ಅದು ಬೇರೆ ನಂದು ಏನಾಯ್ತಂತೆ, ಇನ್ನೂ 2 ಶರ್ಟ್ ತಗೊಳ್ಳಿ, ನಿಮ್ಗೆ 2,000 ಈಕ್ವಲ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಎಕ್ಸ್ಟ್ರಾ ತಗೊಂಡೆ ನಾನು. ಈಗ ಇದೊಂದು ಎಕ್ಸ್ಟ್ರಾ ತಗೊಂಡೆ. ಟೋಟಲ್ ಎಷ್ಟು ಶರ್ಟ್ ಬಂದಿದೆ? 1, 2, 3, 4, 5, 6 ಶರ್ಟ್. ಟೋಟಲ್ 6 ಶರ್ಟ್ ತಗೊಂಡಿದ್ದೀನಿ ಟೋಟಲ್ಲು. ಇದಕ್ಕೆ ಕಾಸ್ಟ್ ಆಗಿದ್ದು ಬಂದು ಬರೀ 2,000 ಮಾತ್ರ, ಜೊತೆಗೆ ಇದು ಫ್ರೀ ಕೊಟ್ಟಿದ್ದಿದ್ದು ಪಿಲ್ಲೋ ವಿತ್ತು ಒಂದು ಕೂಪನ್ ಕಾರ್ಡ್ ಕೂಡ ಕೊಟ್ಟರು. ಹೆಂಗೆ ಅಂದರೆ ಟೋಟಲ್ ನೀವು 5,000-6,000 ರೂಪಾಯಿ ತೊಗೊಂಡ್ರೆ ನೀವು 2,000 ಮಾತ್ರ ಪೇ ಮಾಡೋಕ್ಕೆ ಆ ಥರ. ಕೂಪನ್ ಕೋಡು 1 ನಿಮಿಷ, ಪ್ಲಸ್ ಕೂಪನ್ ಕಾರ್ಡ್ ಬೇರೆ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಹಾಕಿದೆ. ಇದು ಬಂದು ನೆಕ್ಸ್ಟ್ ಇದು, ಈಗ ನಾವು 1,000 ಮೇಲೆ ಹೋದರೆ ನಮಗೆ 200 ರೂಪಾಯಿ ರೆಡೀಮ್ ಆಗುತ್ತೆ. ಕೂಪನ್ ಒಂದು ಕೊಟ್ಟರು, ಅದು ಇಷ್ಟು ಕೊಟ್ಟರು ಟೋಟಲ್. ಅದೇ ಈಗ ನಾರ್ಮಲ್ ಹೋಗಿದ್ರೆ ಹೆಂಗಿದ್ರು ಇಷ್ಟು 8 ಶರ್ಟಿಗೆ ಹೆಂಗಿದ್ರು ಒಂದು 5,000 ಬಿಲ್ ಆಗೋದು, 5,000-4,000 ಬಿಲ್ ಆಗೋದು. ನಾನು ಲಾಸ್ಟ್ ಟೈಮು ಮಾಲ್ ಆಫ್ ಏಷ್ಯಾದಲ್ಲಿ ತೊಗೊಂಡಿದ್ದು, ಸೇಮ್ ಟೀ ಶರ್ಟ್ ಬೇಕು ಅಂತಲೇ ನಾನು ಹೋಗಿದ್ದು ನೋಡಿ. ಈ ಟೀ ಶರ್ಟ್ ಬೇಕು ಅಂತಲೇ ಹೋಗಿದ್ದು. ಈ ಶರ್ಟ್ ಬಂದು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಎಷ್ಟಂದರೆ ಮಾಲ್ ಆಫ್ ಏಷ್ಯಾದಲ್ಲಿ 799, ಬಟ್ ಇವಾಗ ನನಗೆ ಸಿಕ್ಕಿದ್ದು ಬಂದು ಬರೀ 399 ಎಲ್ಲ ಸೇರ್ಬಿಟ್ಟು ಟೋಟಲಾಗಿ 2,000 ಆಯಿತು. ನಿಜವಾಗ್ಲೂ ಒಳ್ಳೆ ಆಫರ್ ಇದೆ. ಈ ಆಫರ್ ಬಂದು ಎಷ್ಟೇ ತಾರೀಕು ಅಂದರೆ ಇವತ್ತು ಮತ್ತು ನಾಳೆ ಇದೆ, ಪ್ಲಸ್ಸು ಮತ್ತಿನ್ನೊಂದು ಆಫರ್ ಬಂದ್ಬಿಟ್ಟು 4th-7th-6th-7th-6th ಆಗ್ತಿದ್ದಾರೆ. ಸೇಮ್ ಆಫರು, ನಿಮಗೆ ಒಂದು ಫ್ರೀ ಒಂದು ಬೆಡ್ಶೀಟ್ ಕೊಡ್ತಾರೆ, ಅದು ಬಿಟ್ಟರೆ ಪಿಲ್ಲೋ ಕೊಡ್ತಾರೆ. ಪಿಲ್ಲೋ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಪಿಲ್ಲೋ ಇದು. ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೋಗಿದ್ದಕ್ಕೆ. ಇದು ನಾನು 1 ವಾರದಿಂದ ಕಾಯ್ತಿದ್ದೆ, ಇದ್ಬಿಟ್ಟು ಬುಕ್ ಮಾಡೋಗಿರೋದು. ಏನಿಲ್ಲ, ರಿಜಿಸ್ಟರ್ ಮಾಡ್ಬೇಕಂತ ಏನಿಲ್ಲ, ಅಲ್ಲಿ ಏನು ಕೇಳಲ್ಲ, ನೀವು ಡೈರೆಕ್ಟಾಗಿ ಹೋಗಿ ಟೋಟಲ್ ವರ್ತ್ ಬಂದು 2,000 ರೂಪಾಯಿ ಬಿಲ್ ಆಯಿತು ಟೋಟಲ್ಲು. ನಿಜವಾಗ್ಲೂ ಕೊಟ್ಟಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೋಡಿ. ಪಿಲ್ಲೋ ಒಳ್ಳೆ ಕ್ವಾಲಿಟಿ ಪಿಲ್ಲೋನೇ ಕೊಟ್ಟಿದ್ದಾರೆ, ಪ್ಲಸ್ ನೋಡಿ ಶರ್ಟ್ ಇದಂತೂ ಸಖತ್ ಇಷ್ಟ ಆಯ್ತು ನನಗಂತೂ. ನಾನು ಅದಾದಮೇಲೆ ಇದೊಂದು, ಇದು ಲಾಸ್ಟಿಗೆ ನಾನು ತಗೊಂಡಿದ್ದು ಬಂದು ನೋಡಿ ಇದೊಂದು. ಇದು ಪರವಾಗಿಲ್ಲ, ಚೆನ್ನಾಗಿದೆ ಶರ್ಟು ಹತ್ರ. ಈ ಕ್ವಾಲಿಟಿನೂ ಹಂಗೆ ಎಷ್ಟು ಚೆನ್ನಾಗಿದೆ,
ಚೆನ್ನಾಗಿದೆ ಮಾತ್ರ, ಕಲರ್ ಮಾತ್ರ ಫ್ಯಾನ್ಸ್ ಆಗಿ ಚೆನ್ನಾಗಿದೆ. ಕ್ವಾಲಿಟಿನೂ ಅದೇ ಥರ ಕೊಟ್ಟಿದ್ದಾರೆ ಚೆನ್ನಾಗಿ. ಈ ಥರ ಅದು ಇದು ಗೋವಾ ಶರ್ಟ್ಗಳು, ಆದರೆ ನೀವೇ ಈಗೆಲ್ಲ ಇದೇ ಫ್ಯಾಷನ್ ಚೆನ್ನಾಗಿದೆ ಇದು. ಇದೆಷ್ಟು ಬರೀ ನನಗೆ 150 rupees ಸಿಕ್ತು ಇದು ಶರ್ಟ್. ನೀವು ಹಾಕ್ಬೋದು, ಪ್ಲಸ್ ನೀವು ಹೊರಗಡೆ ಹಾಕ್ಬೋದು ನೋಡಿ. ಇಲ್ಲಿ ಲೈಕ್ ಕಮರ್ಷಿಯಲ್ ಸ್ಟ್ರೀಟು ನೋಡಿ, ಆಫೀಸಿಗೆ ನೀವು ಇನ್ಶರ್ಟ್ ಮಾಡ್ಕೊಂಡು ಆಫೀಸಿಗೆ ಹಾಕ್ಬೋದು ಕರೆಕ್ಟಾಗಿ. ಇಲ್ಲ ಅಂದರೆ ಇದು ಬಂದು ಈಗ 2 weeks ನಡೀತಿದೆ, ಸೊ ಬ್ಯಾಂಗ್ಳೂರಲ್ಲಿರೋರು ಮಿಸ್ ಮಾಡ್ಕೋಬೇಡಿ. ಎಲ್ಲ ಕಡೆನೂ ಇದೆ, ವೈಟ್ ಫೀಲ್ಡಲ್ಲಿ ಇದೆ, ಮಲ್ಲೇಶ್ವರಮಲ್ಲಿ ಇದೆ, ಮತ್ತು ಎಲೆಕ್ಟ್ರಾನಿಕ್ ಸಿಟಿಲಿ ಇದೆ. ಸೊ ಎಲ್ಲೆಲ್ಲಿದೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ, ನಿಜವಾಗ್ಲೂ ಒಳ್ಳೆ ಆಫರ್ ಇದು. ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು 1000-2000 ನೀವು ತೊಗೊಳ್ತಾರಂದರೆ ಅವರಿಗೆ 3000 ಸಿಗುತ್ತೆ ಬಟ್ಟೆ, ನಿಮಗೆ 3000 ಸಿಗುತ್ತೆ. ಸೊ ಪರ್ಚೇಸ್ ಮಾಡ್ಕೋಬಿಡಿ.